ವಿರಾಟ್ ಮೇಲೆ ಜಗಳ ಮಾಡಿದ ಬಾಬರ್ ಅಜಮ್, ಇದನ್ನು ನೋಡಿ ಮೊಹಮ್ಮದ್ ರಿಜ್ವಾನ್ ಶಾಕ್ ಆದರು. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪ್ರಮುಖವಾದಂಥ ಪಂದ್ಯ ಮತ್ತೆ ಪ್ರಾರಂಭವಾಗಿದೆ. ವಿರಾಟ್ ಕೊಹ್ಲಿ ಮತ್ತು ಕೆ ಎಲ್ ರಾಹುಲ್ ಆರ್ಭಟವನ್ನು ಮಾಡುತ್ತಿದ್ದಾರೆ. ಆ ಒಂದು ಟೈಮಲ್ಲಿ ವಿಕೆಟ್ ಪಡಿಬೇಕು ಅಂತ ಬಾಬರ್ ಅಜಮ್ ಮತ್ತು ಮೊಹಮ್ಮದ್ ರಿಜ್ವಾನ್ ಅವರು ವಿರಾಟ್ ಕೊಹ್ಲಿಗೆ ಸ್ಲೆಜಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ಹೇಗಿತ್ತು ಆ ಒಂದು ಸ್ಲೆಜಿಂಗ್ ಅಂತ. ವಿರಾಟ್ ಕೊಹ್ಲಿ ಅವರ ಪ್ರಮುಖ ವಿಕೆಟ್ ಆಗಿತ್ತು ಅದು. ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು. ಆ ಒಂದು ಬಾಲು ಬ್ಯಾಟಿಗೆ ಟಚ್ ಆಗಿಲ್ಲ, ಪ್ಯಾಟ್ಸ್ಗೆ ಟಚ್ ಆಯಿತು. ಮೊಹಮ್ಮದ್ ರಿಜ್ವಾನ್ ಅವರು ರಿವ್ಯೂ ತಗೊಳ್ಳಿ ರಿವ್ಯೂ ತಗೊಳ್ಳಿ ಅಂತ ಬಾಬರ್ ಅಜಮ್ ಅವ್ರಿಗೆ ಹೇಳಿದ್ರು, ಅಲ್ಲಿ ರಿವ್ಯೂನ ಕಳ್ಕೊಂಡ್ರು. ಈ ಒಂದು ದೃಶ್ಯ ನೋಡೋದಕ್ಕೆ ಹೇಗಿತ್ತಂದ್ರೆ ಸಖತ್ತಾಗಿತ್ತು. ಅದಾದ ನಂತರ ಬಾಬರ್ ಅಜಮ್ ಅವರು ಬಂದು ವಿರಾಟ್ ಕೊಹ್ಲಿ ಹತ್ರ ಮಾತಾಡಿದ್ರು, ಅಲ್ಲಿ ಒಂದು ಸ್ಲೆಜಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಮೊಹಮ್ಮದ್ ರಿಜ್ವಾನ್ ಕೂಡ ವಿರಾಟ್ ಕೊಹ್ಲಿಗೆ ಸ್ಲೆಜಿಂಗ್ ಮಾಡ್ತಾ ಇದ್ರೆ, ಅದಕ್ಕೆ ಗುರು ವಿರಾಟ್ ಕೊಹ್ಲಿ ಅವರು ರೊಚ್ಚಿಗೆದ್ದು ಪಾಕಿಸ್ತಾನ್ ತಂಡದ ವಿರುದ್ಧ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಸ್ಕೋರ್ ನೋಡಿದ್ರೆ 303 ರನ್ ಬಾರಿಸಿದ್ದಾರೆ, 45 ಓವರ್ ಆಗಿದೆ. ವಿರಾಟ್ ಕೊಹ್ಲಿ ಮತ್ತು ಕೆ ಎಲ್ ರಾಹುಲ್ ಇಬ್ಬರೂ ಕೂಡ ಸೆಂಚುರಿ ಕಡೆಗೆ ಹೋಗ್ತಾ ಇದ್ದಾರೆ ಗುರು. ಇದಕ್ಕಿಂತ ಇನ್ನೇನು ಬೇಕು ಖುಷಿಯಾದ ಸುದ್ದಿ? ಆರ್ಭಟ ಮಾಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಸೆಂಚುರಿ ಫಿಕ್ಸು, ಕೆ ಎಲ್ ರಾಹುಲ್ ಫಿಕ್ಸು. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡ್ಕೊಳ್ಳಿ ಇವಾಗಲೇ ನೀವು.